ಅಯ್ಯೋ ಮಗಳೇ ಯಾಕೆ ಅಳ್ತಾ ಇದ್ದೀಯ ಹ ನಿನ್ನ ಗಂಡನ ಗುಂಡಿಗೆ ಹೊಲಿಯ ಹಾಗೆ ಶಾರದಾ ಊಟಕ್ಕೆ ತಯಾರಿ ಮಾಡು ಸರಿಯಪ್ಪ ಮಾಮ ಮದ್ವೆ ದಿನ ಕೂಡ ಸಿಹಿ ಊಟ ಮಾಡಿಲ್ಲ ಮಗಳೇ ಮನೆಯಲ್ಲಿ ಈಗ ನಿಮ್ಮ ಗಂಟ್ಲಲ್ಲಿ ತುತ್ತು ಇಳಿತಾ ಇಲ್ಲ ಮತ್ ಯಾಕೆ ನಂಗೆ ಊಟ ಮಾಡಕ್ ಹೇಳ್ತಾ ಇದ್ದೀರಾ ಮಾಮ ಮದ್ವೆ ಆಯ್ತು ಸಿಹಿ ಊಟ ಆಯ್ತು ಆದ್ರೆ ನಿಮಗೇನು ಕೊಡಕ್ಕಾಗಿಲ್ಲ ಹೋಗ್ಲಿ ಬಿಡು ನೀವೆಲ್ರು ಚಿಂತೀರಾ ಅಂತ ಭೇಟಿ ಮಾಡಕ್ ಬಂದಿದ್ದೀನಿ ಮಾಮಾ ನಮ್ಗೆ ನಮ್ ತಪ್ಪಿ ನರವಾಗಿದೆ ನಾವು ನಿಮ್ ಮಾತನ್ನು ಕೇಳಬೇಕಿತ್ತು ನಿಮ್ಮ ಆಶೀರ್ವಾದ ಇರೋದಕ್ಕೆ ಮದ್ವೆ ಅಂತೂ ಆಯ್ತು ಅರೆ ನೀವು ನನಗೆ ಮದುವೆಯ ಆಮಂತ್ರಣ ಕೊಡಕ್ ಬಂದಿದ್ರಿ ಅಲ್ವಾ ಮೊದಲ ಆಮಂತ್ರಣ ನನಗೆ ಕೊಟ್ಟಿದ್ದೀರಾ ಅಂದಮೇಲೆ ನನ್ನ ಜವಾಬ್ದಾರಿ ಅಲ್ವಾ ಮದುವೆ ನೆರವೇರೋ ಹಾಗೆ ಮಾಡೋದು ಮಾಮಾ ಮದ್ವೆ ಸುಸೂತ್ರವಾಗಿ ನೆರವೇರಿದ ಹಾಗೆ ನನ್ ಮಗನ್ ಸಂಸಾರ ಸರಿ ಹೋಗಾಗ್ ಮಾಡಿ ಮಾಮಾ ನನ್ ಮಗ ಸಾವಿನ ದವಡೆ ಸಿಲುಕಿದ್ದಾನೆ ಅವನು ನಲ್ಲಿಂದ ಆಚೆ ತನ್ನಿ ನನ್ನ ಚರ್ಮದಿಂದ ಚಪ್ಪಲಿ ಮಾಡಿ ನಿಮ್ ಕಾಲಿಗೆ ತೊಡಸ್ತೀನಿ ಇವತ್ತಿನ ತನಕ ಈ ಮನೆ ಮೇಲೆ ಸಾಕಷ್ಟು ದಯೆ ತೋರಿಸಿದೀರ ನೀವು ಯಾವಾಗೆಲ್ಲ ಸಂಕಟ ಬಂದಿತ್ತೋ ಅದನ್ನೆಲ್ಲ ಪರಿಹಾರ ಮಾಡಿದ್ದೀರಾ ಕಣ್ಣು ಒರ್ಸ್ಕೋ ಮಗಳೇ ಮಾಮ ಅವ್ರಿಗೆ ಅರ್ಥ ಆಗಲ್ಲ ಅಂದ್ಕೊಂಡಿದೀಯ ದೇವ್ರು ನಮ್ಮನೆ ಬಾಗ್ಲಕ್ ಬಂದಿದ್ದಾರೆ ನಾವ್ ಹೀಗೆ ಕಣ್ಣೀರ್ ಹಾಕ್ಬೇಕಾ ಈಗ ಮಾಮ ಹೀಗೆ ಯಾಕೆ ಎದ್ ನಿಂತಿದ್ದೀರಾ ನೀವು ಕೂತ್ಕೊಳ್ಳಿ ಬೇಕಾದ್ರೆ ಒಳಗಡೆ ಹೋಗಿ ಕೂತ್ಕೊಳ್ಳಿ ನಿನ್ನ ಹೆಂಡತಿ ಧರ್ಮ ಸಂಕಟಕ್ಕೆ ಸಿಲುಕಿಸಿದಾಳು ನೋಡು ನನ್ನ ಮಾಮಾ ನನ್ನ ಹಣೆಯ ಕುಂಕುಮಕ್ಕೆ ಏನು ಆಗಲ್ಲ ಅಲ್ವಾ ನೀವೆಲ್ರು ಇಕ್ಕಟ್ಟಿಗೆ ಸಿಲುಕಿಸಿದೀರ ನನ್ನ ನಾನೇನಾದ್ರೂ ಮಾಡಲೇಬೇಕೀಗ ಮಾಮಾ ಈಗ ಏನ್ ಮಾಡ್ತೀರಾ ನೀವು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ ತಾನಾಜಿಯ ಮನೆಯವರಿಗೆ ಮಾತು ಕೊಟ್ಟಿದ್ದೀನಿ ನಾನು ಏನಾದ್ರೂ ಈಗ ಹಾಗಾದ್ರೆ ಮಾಮ ಈಗ ಜಾಗಕ್ಕೆ ಹೋಗೋಣವಾ ಆಮೇಲೆ ಮಾತಾಡೋಣ ಊಟ ಕೂಡ ಮಾಡಿಲ್ಲ ನೀವು ಮೊದ್ಲು ಊಟ ಆದ್ರೂ ಮಾಡ್ಕೊಳ್ಳಿ ನೀನು ಜಾಗಕ್ಕೆ ಹೋಗು ಹೋಗಿ ಪ್ರಾಣಿಗಳನ್ನ ಜೋಪಾನ ಮಾಡು ನಾನು ಬರ್ತೀನಿ ಆಮೇಲೆ

ಮಾಮಾ ಈಗೆಲ್ಲಾನು ನಿಮ್ ಕೈಯಲ್ಲೇ ಇದೆ ನನ್ ಮಗ್ನಿ ಏನಾಗುತ್ತೆ ಅಂತ ಯೋಚನೆ ಮಾಡಿ ಎದೆ ಡವ ಅಂತ ಇದೆ ನನ್ ಮಗನನ್ ಬದುಕಿಸಿ ಅವನಿಗೇನು ಏನು ತೊಂದರೆ ಆಗದೆ ಇರ್ಲಿ ಸಂಜೆ ಹೊತ್ತು ಕಣ್ಣಲ್ಲಿ ನೀರ್ ಬರಬಾರದು ಒಳ್ಳೇದಲ್ಲ ಅದು ಅತ್ತೆ ನಾವು ನಾಳೆ ಬೆಳಿಗ್ಗೆ ಊರಿನ ದೇವಿಯ ದೇವಸ್ಥಾನಕ್ ಹೋಗಣ್ಮ ಇವರಿಗಾಗಿ ಹರ್ಕೆ ಹೊತ್ಕೋಬೇಕು ಅಂತ ಅನಿಸ್ತಾ ಇದೆ ನಂಗೆ ಸುಮನ ಒಳ್ಳೇದೇ ಅದು ನಿನ್ನ ಆಸೆ ಅಲ್ವಾ ಅಂದ್ಮೇಲೆ ಅಷ್ಟು ಸಾಕು ನಾಳೆ ಬೆಳಿಗ್ಗೆನೆ ಹೋಗ್ಬನ್ನಿ